ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ಒಂದು ಗುಡ್ ನ್ಯೂಸು. ಆ ಗುಡ್ ನ್ಯೂಸು ಏನಪ್ಪ ಅಂದರೆ, ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿ ನಮಗೆ ಲಭ್ಯವಾಗಿದೆ. ಆ ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಮುಂದಿನ ವಾರ ಮತ್ತಷ್ಟು ಶಿಕ್ಷಕರ ನೇಮಕ. ರಾಜ್ಯದಲ್ಲಿ ಈಗಾಗಲೇ 15,000 ಶಿಕ್ಷಕರ ನೇಮಕಕ್ಕೆ ಅನುಮತಿ ನೀಡಲಾಗಿದೆ. ಹೌದಾ? ಈಗ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ, ಒಂದನೇ ಹಂತದಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂತಿಮ ಹಂತಕ್ಕೆ ತಲುಪಿದೆ. ಹೌದಾ? ಈಗ ಇಲ್ಲಿ ಏನಂದಿದ್ದಾರೆ, ಮುಂದಿನ ವಾರ 2ನೇ ಹಂತದಲ್ಲಿ ಮತ್ತಷ್ಟು ಶಿಕ್ಷಕರ ನೇಮಕಕ್ಕೆ ಆದೇಶ ನೀಡಲಾಗುವುದು ಎಂದು CM ಬೊಮ್ಮಾಯಿಯವರು ಹೇಳಿದ್ದಾರೆ. ಹೌದಾ? ಇಲ್ಲಿ 2ನೇ ಹಂತದ ಒಂದು ಶಿಕ್ಷಕರ ನೇಮಕಾತಿಯ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಹೌದಾ? ಇಲ್ಲಿ ನೋಡಿ, ಕಲಬುರಗಿಯಲ್ಲಿ ಮಾತನಾಡಿ, ಶಿಕ್ಷಕರ ಕೊರತೆ ಬಹಳ ವರ್ಷಗಳಿಂದ ನನೆಗುದಿಗೆ ಬಿದ್ದಿತ್ತು. ಈಗ ಶಿಕ್ಷಕರ ನೇಮಕದ ಜೊತೆಗೆ 8,000 ಹೊಸ ಶಾಲಾ ಕೊಠಡಿಗಳು ಹಾಗೂ ಶೌಚಾಲಯಗಳ ದುರಸ್ತಿಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ನೋಡಿ, ಇಲ್ಲಿ ಹೇಳುವುದಿಷ್ಟೇ, ಇಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಒಂದು ಮುಂದಿನ ವಾರ ಅನುಮತಿ ನೀಡಲಾಗುವುದು ಅಂತ ಇಲ್ಲಿ ಹೇಳಲಾಗಿದೆ. ಹೌದಾ? ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ, ಈ 1ನೇ ಹಂತದಲ್ಲಿ 15,000 ಶಿಕ್ಷಕರ ಒಂದು ಇದೇನು ನೇಮಕಾತಿ ಐತಿಲ್ಲ, ಆ ನೇಮಕಾತಿ ಈಗ ಆಲ್ರೆಡಿ ಎಲ್ಲಿಗೆ ಬಂದೈತಿ, ಈಗ ಆಲ್ರೆಡಿ ಒಂದು ದಾಖಲಾತಿ ಪರಿಶೀಲನೆ ಮುಗಿದೈತಿ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ. ಇನ್ನೇನು 1:1 ಲಿಸ್ಟ್, ಅದು ಒಂದು ಪ್ರಕಟಣೆಗೊಳ್ಳುವ ಒಂದು ನಿರೀಕ್ಷೆಯಲ್ಲಿದೆ. ಹೌದಾ? ಅದು ಕೂಡ ಈ 1:1 ಲಿಸ್ಟ್, ಅದು ಈ ಒಂದು ವಾರದ ಒಳಗೆ ಪ್ರಕಟಣೆ ಮಾಡುವರಿದ್ದಾರೆ. ಓಕೆ, ಇದಿಷ್ಟು ಒಂದು ಈ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ. ಓಕೆ, ಈ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿಯಾಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ಥರದ ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಧನ್ಯವಾದಗಳು.